ಒಂದಿನ ರಾತ್ರಿ 4 ಜನ ಕಾಲೇಜ್ ಸ್ಟೂಡೆಂಟ್ಸ್ ಲೇಟ್ ನೈಟ್ ಪಾರ್ಟಿ ಮಾಡ್ತಾ ಇದ್ರು. ನೆಕ್ಸ್ಟ್ ಡೇ ಅವರಿಗೆ ಇದ್ದಿದ್ದ ಪರೀಕ್ಷೆ ಬಗ್ಗೆ ಅವರಿಗೆ ಯಾವುದೇ ರೀತಿ ಪ್ರಿಪ್ರೇಷನ್ ಇರಲಿಲ್ಲ. ಸೊ ಬೆಳಗ್ಗೆ ಅವರು ಯೋಚನೆ ಮಾಡ್ತಾ ಒಂದು ಪ್ಲ್ಯಾನ್ ಮಾಡಿದ್ರು. ಅವರನ್ನು ಅವರೇ ಗ್ರೀಸ್ ಮತ್ತು ಕೊಳುಕುಗಳಿಂದ, ಅಂದರೆ ಕೊಳುಕು ಕಾಣಿಸೋ ಹಾಗೆ ಮಾಡಿಕೊಂಡ್ರು. ನೆಕ್ಸ್ಟ್ ಡೇ ಅವರು ಡೀನ್ ಹತ್ರ ಹೋಗಿ, ನಿನ್ನೆ ರಾತ್ರಿ ಮದುವೆಗೆ ಹೋಗಿದ್ವಿ, ಸೊ ವಾಪಸ್ ಬರಬೇಕಾದ್ರೆ ನಮ್ಮ ಕಾರಿನ ಟೈರ್ ಒಡೆದು ಕಾರ್ ಹಿಂದಕ್ಕೆ ತಳ್ಳಬೇಕಾಯ್ತು ಅಂತ ಹೇಳಿದ್ರು. ಸೊ ಈ ಸಿಚುವೇಶನಲ್ಲಿ ನಮಗೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ, ಆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳ್ಕೊಂಡ್ರು. ಸೊ ಕಾಲೇಜ್ ಡೀನ್ ಅವರು ಒಂದು ನಿಮಿಷ ಯೋಚನೆ ಮಾಡಿ ಅವರಿಗೆ 3 ದಿನಗಳ ಟೈಮ್ ಕೊಟ್ಟರು. ಸೊ 3 ಡೇಸ್ ಆದಮೇಲೆ ಮತ್ತೆ ರೀ ಎಕ್ಸಾಮ್ ನೀವು ತಗೋಬೋದು ಅಂತ ಹೇಳಿದ್ರು. ಸೊ ಸ್ಟೂಡೆಂಟ್ಸ್ ಎಲ್ಲ ತುಂಬ ಆರಾಮಾಗಿ ಓ 3 ದಿನ ಸಿಗದೆ ಪ್ರಿಪೇರ್ ಆಗೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟರು. 3ನೇ ದಿನ ಅವರು ಡೀನ್ ಮುಂದೆ ಬಂದರು. ಇದೊಂದು ಸ್ಪೆಷಲ್ ಎಕ್ಸಾಮ್ ಆಗಿರುತ್ತೆ ಅಂತ ಡೀನ್ ಹೇಳಿದ್ರು. ಸೊ 4 ಜನ ಡಿಫ್ರೆಂಟ್ ರೂಮ್ಸಲ್ಲಿ ಕೂತ್ಕೋಬೇಕು, ಪ್ರತ್ಯೇಕ ಪರೀಕ್ಷಾ ತರಗತಿ ಕೊಠಡಿಗಳಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರು. ಹೇಗೋ 3 ದಿನದಿಂದ ಅವ್ರಿಗೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಸಿಕ್ಕಿತ್ತು. ಸೊ ಚೆನ್ನಾಗಿ ಓದ್ಕೊಂಡಿದ್ರು, ಡಿಫ್ರೆಂಟ್ ರೂಮ್ಸಲ್ಲಿ ಕೂತ್ಕೊಳ್ಳೋದಕ್ಕೆ ಅವಾಗ ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಒಪ್ಕೊಂಡ್ರು. ರೂಮಲ್ಲಿ ಕೂತ್ಕೊಂಡಿದ ತಕ್ಷಣ ಕ್ವೆಶನ್ ಪೇಪರ್ ನೋಡ್ತಾರೆ. ಕ್ವೆಶನ್ ಪೇಪರಲ್ಲಿ 2 ಕ್ವೆಶನ್ ಇರುತ್ತೆ. 1ನೇ ಕ್ವೆಶನ್, ನಿಮ್ಮ ಹೆಸರೇನು, ಅದಕ್ಕೆ 1 ಅಂಕ. 2ನೇ ಕ್ವೆಶನ್, ಯಾವ ಟೈರ್ ಒಡೆದಿತ್ತು, 4 ಆಪ್ಷನ್ಸು, ಲೆಫ್ಟ್ ರೈಟ್ ಹಿಂದೆ ಮುಂದೆ. ಈ ಪ್ರಶ್ನೆಗೆ 99 ಮಾರ್ಕ್ಸ್ ಇಟ್ಟಿದ್ರು. ಸೊ ಈ ಕ್ವೆಶನ್ ಪೇಪರ್ನ ನೋಡಿದ ಸ್ಟೂಡೆಂಟ್ಸ್ ಒಂದು ಕ್ಷಣ ತಬ್ಬಿ ಬಾಗೋಗ್ತಾರೆ. ಮೋರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದರೆ, ನಮ್ಮ ಕೆಲಸಗಳಿಗೆ ನಾವು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡಲೇಬೇಕು, ಅದು ನಿಶ್ಚಿತ. ಸೊ ಈ ಥರದ್ದೇ ಇನ್ನಷ್ಟು ನೀತಿ ಕಥೆಗಳು ಅಂತಾರಲ್ಲ, ಮೋರಲ್ ಇರುವಂಥ ಚಿಕ್ಕ ಪುಟ್ಟ ಕಥೆಗಳು ನಿಮಗೂ ಗೊತ್ತಿದ್ರೆ ದಯವಿಟ್ಟು ನಮಗೂ ಕಳಿಸಿ, ನಾವು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಬರ್ತಿಳಿಸಿ. ಥ್ಯಾಂಕ್ ಯು.